बिग बॉस कन्नड़ सीजन 10 7ने वारद वारांत्यदल्लि किच्च सुदीप अवरु संगीत अवरिगे सरियागि क्लास तगोळ्ळोदु आल्मोस्ट कन्फर्म अंतने हेळबहुदु। इत्तीचेगे कलर्स कन्नडदवरु रिलीज माडिरुवंतह प्रोमोन नोडिदाग संगीत अवरिगे क्लास रेडी आग्ता इदे अंत क्लियर आगि गोत्तागता इदे। किच्च सुदीप अवरु कळेद वारवू कूड संगीत श्रृंगेरि तनिषा हागेने कार्तिक अवर फ्रेंडशिप गे संबंधपट्ट हागे ओंदु ओळ्ळेय अड्वैस अन्नु कूड माडिद्रु। ನಿಮ್ಮ ನಡುವೆ ಏನು ಫ್ರೆಂಡ್ಶಿಪ್ ಇದೆ ಅದನ್ನು ಸರಿ ಮಾಡಿ ಇಟ್ಕೊಂಡಿರಿ, ಅದನ್ನು ಟಾಕ್ಸಿಕ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅನ್ನೋದರ ಬಗ್ಗೆ ಸಲಹೆಯನ್ನು ಕೂಡ ಕೊಟ್ಟಿದ್ರು। ಹಾಗೆಯೇ ಸಂಗೀತಾ ಶೃಂಗೇರಿ ಅವರು ಕಾರ್ತಿಕ್ ಹಾಗೆಯೇ ತನಿಷಾ ಅವರು ಯಾವಾಗಲೂ ತನಗೆ ಸೇಫ್ ಮಾಡಬೇಕು ಅನ್ನುವಂತಹ ಒಂದು ಮನೋಭಾವ ಏನಿದೆ ಸೋ ಅದರ ಬಗ್ಗೆ ಕೂಡ ಮಾತಾಡಿದ್ರು। ಆದರೂ ಕೂಡ ಸಂಗೀತಾ ಶೃಂಗೇರಿ ಅವರು ಯಾವುದೇ ರೀತಿಯಾದಂತಹ ತಪ್ಪೊಪ್ಪಿಗೆನ ಮಾಡ್ಕೊಂಡಿರಲಿಲ್ಲ, ಹೌದು ತನ್ನ ಕಡೆಯಿಂದ ತಪ್ಪಾಗಿದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಅವರಿಂದ ಬಂದಿರಲಿಲ್ಲ। ಸಂಗೀತಾ ಶೃಂಗೇರಿ ಅವರಿಗೆ ಕಿಚ್ಚ ಸುದೀಪ್ ಅವರು ಎಷ್ಟೇ ಬುದ್ಧಿವಾದವನ್ನು ಹೇಳುವಂತಹ ಪ್ರಯತ್ನ ಮಾಡಿದ್ರೂ ಕೂಡ ಸಂಗೀತ ಅವರು ತಮ್ಮ ಮಂಡುವಾದವನ್ನೇ ಮಾಡ್ತಾ ಇದ್ರು। ಅದೇ ರೀತಿಯಾಗಿ ಈ ವಾರವೂ ಕೂಡ ಅದು ಕಂಟಿನ್ಯೂ ಆಗಿದೆ। ಹಾಗೆಯೇ ಟಾಸ್ಕಲ್ಲಿ ಆಗಿರಬಹುದು, ಕೆಲವೊಂದಿಷ್ಟು ಬಿಹೇವಿಯರಲ್ಲಿ ಆಗಿರಬಹುದು, ತುಂಬಾನೇ ಟಾಕ್ಸಿಕ್ ಆಗ್ತಾ ಇದೆ ಇವರ ಫ್ರೆಂಡ್ಶಿಪ್। ಒಂದು ಕಡೆ ಕಾರ್ತಿಕ್ ಹಾಗೆಯೇ ತನಿಷಾ ಅವರು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ, ನಾವು ಅಷ್ಟೊಂದು ದೂರ ಆಗಿಬಿಟ್ವಾ, ಅಷ್ಟು ದೂರದವ್ರು ಆಗಿಬಿಟ್ವಾ ಅನ್ನುವಂತಹ ಮಾತುಗಳನ್ನು ಆಡ್ಕೊಳ್ತಾ ಇದ್ದರೆ, ಇನ್ನೊಂದೆಡೆ ಸಂಗೀತಾ ವಿನಯ್ ನಮ್ರತಾ ಅವರೆಲ್ಲರೂ ಕೂಡ ನಾನು ನಿನ್ನನ್ನು ಹೊತ್ಕೊಂಡು ಬಂದಿದ್ದಕ್ಕೆ ಕಾರ್ತಿಕ್ ಹಾಗೆಯೇ ಅವರೆಲ್ಲ ಉರ್ಕೊಳ್ತಾ ಇದ್ದಾರೆ ಅಂತ ಹೇಳಿ ವಿನಯ್ ಅವರು ಹೇಳ್ತಾರೆ। ಅದಕ್ಕೆ ಸಂಗೀತ ಅವರು ಜೋರಾಗಿ ನಗ್ತಾ ಇರ್ತಾರೆ। ಸೊ ಇವೆರಡು ಸೀನ್ಗಳನ್ನು ಅಕ್ಕಪಕ್ಕ ಇಟ್ಟು ನೋಡಿದಾಗ ಹೊರಗಡೆ ಯಾವ ರೀತಿಯ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಂಗೀತ ಅವರಿಗೆ ಸರಿಯಾಗಿ ಕ್ಲಾಸ್ ತಗೊಳ್ಳುವಂತಹ ಚಾನ್ಸಸ್ ತುಂಬಾನೇ ಹೆಚ್ಚಾಗಿದೆ। ಹಾಗೆಯೇ ವಿನಯ್ ಅವರು ಸಂಗೀತ ಕಾರ್ತಿಕ್ ಅವರನ್ನು ದೂರ ಮಾಡುವಂತಹ ಪ್ರಯತ್ನನ ಎಷ್ಟು ರೀತಿಯಾಗಿ ಮಾಡಿದ್ದಾರೆ, ಜೊತೆಗೆ ಇವರ ನಡುವೆ ಹುಳಿ ಹಿಂಡುವಂತಹ ಕೆಲಸನ ಮಾಡಿರುವಂತಹ ರೀತಿ, ಇದರ ಬಗ್ಗೆ ಕೂಡ ಮಾತಾಡುವಂತಹ ಎಲ್ಲ ಚಾನ್ಸಸ್ ಕೂಡ ಇದೆ। ನೇರವಾಗಿ ಅಂತ ಹೇಳದೆ ಇದ್ದರೂ ಕೂಡ ಇಂಡೈರೆಕ್ಟ್ ಆಗಿ ಆದರೂ ಸಂಗೀತ ಅವರಿಗೆ ಇದರ ಬಗ್ಗೆ ಸೂಚನೆಯಂತೂ ಮುಂಡಿಸ್ತಾರೆ ಕಿಚ್ಚ ಸುದೀಪ್ ಅವರು। ಬಟ್ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸರಿಯಾಗೋದು ಬಿಡೋದು ಅದು ಸಂಗೀತ ಅವರಿಗೆ ಬಿಟ್ಟಿದ್ದು। ಸಂಗೀತ ಅವರಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದಾಗಲಿಂದನೂ ಕೂಡ ಹೀರೋ ಆಗಿ ಕಾಣಿಸಿಕೊಂಡಿದ್ದು ಕಾರ್ತಿಕ್ ಅವರು, ಹಾಗೆಯೇ ಒಳ್ಳೆಯ ಫ್ರೆಂಡ್ ಆಗಿ ಕಾಣಿಸ್ಕೊಂಡಿದ್ದು ತನಿಷಾ ಅವರು। ಆದರೆ ತನ್ನನ್ನು ನಾಮಿನೇಷನ್ನಿಂದ ಪಾರು ಮಾಡಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಅವರಿಬ್ಬರ ಫ್ರೆಂಡ್ಶಿಪ್ಪೇ ಸುಳ್ಳು ಅನ್ನೋ ರೀತಿಯಲ್ಲಿ ಇಲ್ಲಿ ಸಂಗೀತ ಅವರು ಆಡ್ತಾ ಇದ್ರು। ಹಾಗೆಯೇ ಜಸ್ಟ್ ಟೈಮ್ ಪಾಸ್ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದವು। ಕೇವಲ ಒಂದು ವಾರದಲ್ಲೇ ಹೀರೋ ಆಗಿದ್ದಂತಹ ಕಾರ್ತಿಕ್ ವಿಲನ್ ಆಗ್ತಾರೆ, ಹಾಗೆಯೇ ವಿಲನ್ ಆಗಿದ್ದಂತಹ ವಿನಯ್ ಗೌಡ ಅವರು ಸಂಗೀತ ಅವರ ಪಾಲಿನ ಹೀರೋ ಆಗಿಬಿಡ್ತಾರೆ। ವಾಟ್ ಎ ಚೇಂಜ್, ಇದಕ್ಕೆ ಅಲ್ವಾ ಫ್ಲಿಪ್ ಅಂತ ಹೇಳೋದು। ಸೊ ಫ್ಲಿಪ್ ಅನ್ನುವಂತಹ ವರ್ಡನ್ನು ಯೂಸ್ ಮಾಡಿಕೊಂಡು ಕೂಡ ಕಿಚ್ಚ ಸುದೀಪ್ ಅವರು ಸಂಗೀತ ಅವರಿಗೆ ಸರಿಯಾಗಿ ಕ್ಲಾಸನ್ನು ತಗೊಳ್ಳುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ। ಹಾಗೆಯೇ ವಿನಯ್ ಅವರು ಕಾರ್ತಿಕ್ ತನಿಷಾ ಹಾಗೆಯೇ ಸಂಗೀತ ಈ ಮೂವರ ಜೋಡಿ ದೂರ ಆಗೋದಕ್ಕೆ ಏನೆಲ್ಲ ಕುತಂತ್ರ ಮಾಡಿದ್ರು ಅನ್ನೋದನ್ನು ಇಂಡೈರೆಕ್ಟ್ ಆಗಿ ಸ್ವಲ್ಪನಾದರೂ ಸೂಚನೆ ಮೂಲಕ ತಿಳಿಸುವಂತಹ ಚಾನ್ಸಸ್ ಇದೆ, ಹಾಗೆಯೇ ತಿಳಿಸ್ಬೇಕು ಕೂಡ। ಹಾಗಂತ ಕಾರ್ತಿಕ್ ಸಂಗೀತ ಹಾಗೆಯೇ ತನಿಷ್ ಅವರು ಮತ್ತೆ ಮೊದಲಿನ ರೀತಿಯಲ್ಲೇ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಖಂಡಿತವಾಗ್ಲೂ ಈ ಮೂವರ ನಡುವೆ ಇರುವಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದಂತೂ ಕ್ಲಿಯರ್ ಆದರೆ ತುಂಬಾ ಒಳ್ಳೆಯದು, ಅದು ಸಂಗೀತ ಅವರ ವೈಯಕ್ತಿಕ ಆಟಕ್ಕೂ ಕೂಡ ಒಳ್ಳೆಯದು, ಹಾಗೆಯೇ ಉಳಿದಿರುವಂತಹ ಕಾರ್ತಿಕ್ ತನಿಷ್ ಅವರಿಗೂ ಕೂಡ ಒಳ್ಳೆಯದು। ಈ ವಿಷಯದ ಬಗ್ಗೆ ಚರ್ಚೆ ಜೋರಾಗಿ ನಡೆಯಲಿದೆ, ಹಾಗೆಯೇ ಕಿಚ್ಚ ಸುದೀಪ್ ಅವರೇನೇ ಸ್ವತಃ ಇದೇ ವಿಷಯದ ಬಗ್ಗೆ ಈ ವಾರದ ಕಿಚ್ಚನ ಪಂಚಾಯಿತಿ ಅಂತ ಕೂಡ ಮಾತಾಡಿರೋದ್ರಿಂದ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಎಪಿಸೋಡ್। ಸೊ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ। ಥ್ಯಾಂಕ್ ಯು ಸೋ ಮಚ್।